ತುಂಬ ದಿನಗಳಿಂದ ನಮ್ಮ ಬಕೆಟ್ ಲಿಸ್ಟಲ್ಲಿ ಇದ್ದಂಥ ಸ್ಪಿಟಿ ವ್ಯಾಲಿ ಕಡೆ ಇವತ್ತು ನಮ್ಮ ಪಯಣ. ಸೊ ಮೊದಲನೇದಾಗಿ ನಾವು ಸೂರತ್ಕಲ್ಲಿಂದ ಗೋವಾ ತನಕ ಟ್ರೈನಲ್ಲಿ ಹೋಗ್ತೀವಿ, ಮತ್ತು ಗೋವಾದಿಂದ ಚಂಡೀಗರಿಗೆ ಫ್ಲೈಟಲ್ಲಿ ಹೋಗ್ತೀವಿ. ಚಂಡೀಗರಲ್ಲಿ ಫಸ್ಟ್ ಡೇ ಹಾಲ್ಟ್ ಮಾಡ್ತೀವಿ. ಸೆಕೆಂಡ್ ಡೇ ನಾವು ಚಂಡೀಗರಿಂದ ಚಂಡೀಗರ್ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಅತಿತ್ ಬ್ರೋ ಅವ್ರು ಮಾಡಿಕೊಟ್ಟಿದ್ರು. ಸೊ ಈ ಪ್ಯಾಕೇಜಲ್ಲಿ ಅವರು ಒಂದು ಗಾಡಿ ಕಳಿಸಿದ್ರು, ಸೊ ಮಹೇಂದ್ರ ಮೊರಾಜ ಗಾಡಿ. ಸೊ ಇದರಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತು ಮೊದಲನೇ ದಿನ ಜರ್ನಿ ಚಂಡೀಗರಿಂದ ಚಿತ್ಕಲ್ ಹೋಗ್ಲಿಕ್ಕಿತ್ತು. ಅರೌಂಡ್ 300 kilometers ಅರೌಂಡ್ ಗೂಗಲ್ ಮ್ಯಾಪ್ಸ್ ಪ್ರಕಾರ ಒಂದು 8 hours to 9 hours ತೋರಿಸ್ತಾ ಇತ್ತು. ಬಟ್ ಒಂದು ಸ್ಟ್ರೆಚ್ ತನಕ ರೋಡ್ ಚೆನ್ನಾಗಿತ್ತು, ಅದಾದ್ಮೇಲೆ ರೋಡ್ ಸರಿ ಇರಲಿಲ್ಲ. ಮತ್ತು ಸಾಂಗ್ಲಾಯಿಂದ ಚಿತ್ಕಲ್ ಲಾಸ್ಟ್ ಸ್ಟ್ರೆಚ್ 20 kilometers ಸ್ಟ್ರೆಚ್ ಅದು, ಅದಕ್ಕೆ ನಿಮ್ಗೆ 1.5 hours ಬೇಕಾಯಿತು, ಯಾಕಂದರೆ ಅಷ್ಟು ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ ಅದು. ಶಿಮ್ಲಾದಿಂದ ಚಿತ್ಕುಲಿಗೆ ಹೋಗ್ತಾ ಒಳ್ಳೆ ವ್ಯೂಸ್ ಕಾಣಿಸ್ತಾ ಇತ್ತು. ಮಧ್ಯೆ ಒಂದು ಪಿಟ್ ಸ್ಟಾಪ್ಸ್ ತೊಗೊಂಡು ನಾವು ಚಿತ್ಕುಲ್ ತಲುಪೋ ಅಷ್ಟೊತ್ತಿಗೆ ರಾತ್ರಿ 9:30 ಆಯಿತು. ಸೊ ನಮ್ಮ ಹೋಮ್ ಸ್ಟೇ ಆಲ್ರೆಡಿ ಬುಕ್ ಆಗಿದ್ದ ಕಾರಣದಿಂದ ನಮಗೆ ಯಾವುದೇ ಥರದಾದ ಪ್ರಾಬ್ಲಮ್ ಇರಲಿಲ್ಲ. ಸೊ ಚಿತ್ಕುಲಿನ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.